ನನ್ನ ಹೆಸರು ವಿನ್ಯಾಸ್ ಅಂತ. ನಾನು ಇಲ್ಲೇ ಕೆ ಸಿ ಎಸ್ ಕಾಲೇಜಿನ ಉಪನ್ಯಾಸಕನಾಗಿದ್ದೇನೆ ಮತ್ತು ಇಲ್ಲಿ ಸ್ಥಳೀಯನಾಗಿದ್ದೇನೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕಳೆದ 2-3 ದಿನಗಳಿಂದ ಮಳೆ ಭಾಳ ಪ್ರಮಾಣ ಭಾಳ ಜಾಸ್ತಿ ಆಗ್ತಾ ಉಂಟು. ಹಾಗಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಏನೇ ಸಮಸ್ಯೆ ಇಲ್ಲ, ಆದರೆ ದಯವಿಟ್ಟು ಸ್ನಾನಘಟ್ಟದ ಬಳಿ ತಾವು ತೀರ್ಥಸ್ನಾನ ಮಾಡಲಿಕ್ಕೆ ಬರಬಾರ್ದು. ತಹಸೀಲ್ದಾರ ಆರ್ಡ್ರು ಕೂಡ ಆಗಿದೆ ಇಲ್ಲಿ ಬರಬಾರ್ದು ಅಂತ. ಹಾಗಾಗಿ ಏನು ಹಿಂದೆ ಅನೇಕ ದುರಂತಗಳು ನಡೆದಿವೆ ಸ್ನಾನಘಟ್ಟದ ಬಳಿ. ಹಾಗಾಗಿ ಎಲ್ಲ ಭಕ್ತಾದಿಗಳು ಈ ತಹಸೀಲ್ದಾರ ನೀಡಿರುವಂಥ ಆರ್ಡರನ್ನು ಕೂಡ ತಾವು ಪಾಲಿಸಬೇಕು. ಅದೇ ರೀತಿ ತಮ್ಮ ಎಲ್ಲ ಸೇವೆಗಳನ್ನು ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಅತ್ಯಂತ ಯಾವುದೇ ಸಮಸ್ಯೆ ಇಲ್ಲದೆ ನೀವು ನೆರವೇರಿಸ್ಬೋದು. ಹಾಗಾಗಿ ಬರುವಂಥ ಭಕ್ತರಿಗೆ ಯಾವುದೇ ರೀತಿ ಸಮಸ್ಯೆ ಇರುವುದಿಲ್ಲ. ಅದೇ ರೀತಿ ಕಳೆದ ಅನೇಕ ವರ್ಷಗಳಿಂದ NDRF ಮತ್ತು SDRF ಇಲ್ಲಿ ಪ್ರವಾಹ ಬಂದಾಗ ಅವರು ಇಲ್ಲಿಗೆ ಬರ್ತಾರೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದ ಹಾಗೆ ಏನು ಕ್ರಮವನ್ನು ಕೈಗೊಳ್ತಾರೆ. ಈ ವರ್ಷವೂ ಕೂಡ ಈಗಾಗಲೇ ಗೃಹ ರಕ್ಷಕ ಸಿಬ್ಬಂದಿ ಇರ್ಬೋದು, NDRF ಇರ್ಬೋದು, SDRF ಇರ್ಬೋದು, ಅವರೆಲ್ಲ ಸಿಬ್ಬಂದಿಗಳು ಆಗಮಿಸಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಭಕ್ತಾದಿಗಳು ದಯವಿಟ್ಟು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬರುವಾಗ ಸ್ನಾನಘಟ್ಟಕ್ಕೆ ಬರಬಾರ್ದು. ಅದೇ ರೀತಿ ಅವರು ನೀಡುವಂಥ ಸಲಹೆ ಸೂಚನೆಗಳನ್ನು ತಾವು ದಯವಿಟ್ಟು ಪಾಲಿಸಬೇಕು. ನಮಸ್ಕಾರ. ಸುಬ್ರಹ್ಮಣ್ಯ ದೇವಾಲಯದ ಪವಿತ್ರ ನದಿ ಕುಮಾರಧಾರ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಭಕ್ತಾದಿಗಳಲ್ಲಿ ಒಂದು ವಿನಂತಿ ಏನಂದರೆ, ಯಾವುದೇ ಕಾರಣಕ್ಕೂ ಈ ನದಿಯಲ್ಲಿ ಸ್ನಾನವಾಗಲಿ ಪ್ರೋಕ್ಷಣೆಯಾಗಲಿ ಇರುವುದಿಲ್ಲ ಮತ್ತು ದೇವಸ್ಥಾನಕ್ಕೆ ಬರುವುದಕ್ಕೆ ಯಾವುದೇ ಅಡ್ಡಿಗಳಿಲ್ಲ. ಹಾಗೆ ಈ ಅಪಾಯದ ಮಟ್ಟ ಮೀರ್ತಾ ಇರುವ ಈ ನದಿಯ ಹತ್ತಿರ ಗೃಹ ರಕ್ಷಣಾ ದಳ ಮತ್ತು ದೇವಸ್ಥಾನದ ಸೆಕ್ಯುರಿಟಿ ಗಾರ್ಡ್ಗಳನ್ನು ನೇಮಿಸಲಾಗಿದೆ. ಭಕ್ತಾದಿಗಳು ಇದನ್ನು ಪೂರ್ಣವಾಗಿ ಇದಕ್ಕೆ ಸಹಕಾರ ಕೊಟ್ಟು ಸಹಕರಿಸಬೇಕಾಗಿ ಈ ಮೂಲಕ ವಿನಂತಿ.